ವಕೀಲ ಏ ನೀ ಬುದ್ಧಿಗೆ ಕೆಟ್ಟಿದೀಯನೆ ಇದೆ ರೀತಿಯನೆ ಅಡಿಗೆ ಮಾಡೋದು ಅಡಿಗೆ ಮಾಡಿದ್ದು ನಾನು ಅದಕ್ಕೆ ನಿನ್ ಮೂತಿ ಇದ್ದ ಹಾಗೆ ಇದೆ ಈ ಊಟನ ನಾಯಿ ಕೂಡ ಮುಟ್ಟಲ್ಲ ನೀವು ತಿಂತಾ ಇದಿರಲ್ಲ ನಮ್ಮ ಕರ್ಮ ಈ ಗಯ್ಯಳಿ ಬಂದು ನಮ್ಮನ್ನ ಸೇರ್ಕೊಂಡಿರೋದು ಸುಶೀಲ ನೀ ಊಟ ಮಾಡು ಯಾಕೆ ಹೆದರ್ಕೋತೀಯ ಅತ್ತೆ ಏನು ಹುಲಿನ ನೀನು ಕೂತ್ಕೋ ನೀನು ಕೂತ್ಕೋ ಅಂದ ತಕ್ಷಣ ಅವಳು ಕೂತ್ಬಿಡ್ತಾಳ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇರಬೇಕಲ್ಲ ಅವಳಿಗೆ ನಿನಗಂತೂ ನರವಿಲ್ಲದ ನಾಲ್ಗೆ ಏನು ಬೇಕಾದ್ರೂ ಹೇಳ್ಬಿಡ್ತೀಯಾ ಆದ್ರೆ ಅವಳಿಗೆ ಧೈರ್ಯ ಇರಬೇಕಲ್ಲ ಹೆದರ್ಕೊಳ್ಳೋರಿಗೆ ಧೈರ್ಯ ತುಂಬೋಕೆ ನಾನು ಬಂದಿರೋದು ನೀನು ಕೂತ್ಕೋ ಸುಶೀಲ ದೊಡ್ಡವರು ಊಟ ಮಾಡ್ಲಿ ಬಿಡು ಅಲ್ಲಿ ತನಕ ಕಾದ್ರೆ ಅಡಿಗೆ ಎಲ್ಲ ಆರ್ ಹೋಗುತ್ತೆ ನೀನು ಕೂತ್ಕೋ ಕೋತಿ ತಾನು ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತು ಅಂತ ಅವಳು ಹೇಳೋದು ನೀನು ಕೇಳೋದು ಎಳೆ ಮೇಲೆ ಸುಶೀಲ ಹೆದರ್ಕೋಬೇಡ ಸುಶೀಲ ನೀನು ಕೂತ್ಕೋ ನಾನು ಹೇಳ್ತಾ ಇದೀನಿ ಏಳ ಮೇಲೆ ನೀ ನಿಮ್ಮ ಮನೆ ಆಳಲ್ಲ ನಿಂದು ಅತಿ ಆಯ್ತು ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ ಮರ್ಯಾದೆ ಕೇಳೋರಿಗೆ ತಗೊಳ್ಳೋ ಯೋಗ್ಯತೆ ಇರಬೇಕು ಏನಂದೆ ಉಪ್ಪು ಸರಿಯಾಗಿದೆ ಪಲ್ಲಿ ಖಾರ ಹಾ ಸರಿಯಾಗಿದೆ ಯಾವಾಗಲೂ ಬಯ್ಯೋ ನಾಲ್ಗೆಗೆ ರುಚಿ ಏನು ಗೊತ್ತಾಗುತ್ತೆ ರೀ ಬನ್ನಿ ಊಟ ಮಾಡೋಣ ಊಟ ಮೇಲೆ ತಗೊಂಬ ಸರಿಯಾಗಿ ಇಡ್ಕೊಳ್ಳ ಏನೆ ಯಾಕೆ ನಿಂತು ಬಿಟ್ಟೆ ಸುಸ್ತಾಗೈತಾ ರೂಮ್ ಒಳಗಡೆ ಕಾಲಿಡ್ಬೇಡ ಅಂತ ಹೇಳಿದ್ರಿ ನೀವು ಹೋಗೋ ಅಂದಾಗ ಹೋಗೋಕೆ ಬಾ ಅಂದಾಗ ಬರೋಕೆ ನನ್ನ ನಿನ್ ಸೂತ್ರದ ಗೊಂಬೆ ಅನ್ಕೊಂಡ್ರ ನಾನು ನಿಮ್ ಹೆಂಡತಿ ತಾಲಿ ಕಟ್ಟವ್ರಿಗೂ ತಲೆ ಬಗ್ಗಿಸ್ಕೊಂಡು ಕೂತಿದ್ದು ಈಗ ಮೆಲ್ಲಿಗ್ ತಲೆ ಎತ್ತ ಹೆಡೆ ಆಡಿಸ್ತೀಯ ಎಲ್ಲ ಹೆಣ್ಮಕ್ಳು ಹಸೆ ಮನೆ ಮೇಲೆ ತಲೆ ತೆಗೆಸಿ ಕೂತ್ಕೊಳ್ಳೋ ಸಹಜ ಆದ್ರೆ ನಾನ್ ಯಾಕೆ ನಿಮಗ್ ತಲೆ ತೆಗೆಸ್ತೆ ಗೊತ್ತಾ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲೋಕೆ ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪರದಾಡ್ತಾ ಬಂದು ನನ್ನ ಬೇಡ್ಕೊಂಡಿದ್ದು ಅಷ್ಟು ಮಾತ್ರಕ್ಕೆ ನನ್ನ ನಿಮ್ ಗುಲಾಮಳು ಅನ್ಕೊಂಡ್ರ ಅನ್ಕೋಬೇಕಾಗಿಲ್ವೇ ಇರೋದೇ ಹಾಗೆ ನಿಂದು ಹೆಣ್ಣು ಜಾತಿ ಗಂಡನ ಚರಣದಾಸಿ ದಾಟ್ಸ್ ವೈ ಯು ಆರ್ ಮೈ ಪಾದದಾಸಿ ಅದು ಹಳೆ ಕಾಲದ ಮಾತು ಗಂಡ ತನ್ನ ಸರ್ವಾಧಿಕಾರ ಚಲಾಯಿಸೋದಕ್ಕೆ ಮಾಡ್ಕೊಂಡಿರೋ ತತ್ವ ವಿಷ್ಣು ತನ್ನ ಹೆಂಡತಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟ ಈಶ್ವರ ಪಾರ್ವತಿಗೆ ಅರ್ಧ ದೇಹದಲ್ಲಿ ಸ್ಥಾನ ಕೊಟ್ಟ ಹೆಂಡತಿಗೆ ಗಂಡ ಎಷ್ಟು ಪ್ರೀತಿ ಗೌರವ ಅಂತ ತೋರಿಸ್ಬೇಕು ಅನ್ನೋಕೆ ಹರಿಹರರೇ ಸಾಕ್ಷಿ ನೀವು ನನ್ನ ತಲೆ ಮೇಲೆ ಇಟ್ಕೊಳ್ತಿದ್ರು ಪರವಾಗಿಲ್ಲ ನಾನ್ ನಿಮ್ ಬಾಳ ಸಂಗಾತಿ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ಕಟ್ಕೊಂಡ್ ಗಂಡ ಎಷ್ಟೇ ದುಷ್ಟನಾಗಿದ್ರು ಹೆಂಡತಿಗೆ ತನ್ನ ಗಂಡ ಒಳ್ಳೆಯವನಾಗ್ಬೇಕು ಶ್ರೀರಾಮಚಂದ್ರನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ ಆ ಬದಲಾವಣೆ ನಿಮ್ಮಲ್ಲಾಗ್ಬೇಕು ನಾನದನ್ನ ನೋಡ್ಬೇಕು ಏನೂ ಅರ್ಥ ಆಗಿಲ್ಲ